ಎಸ್ ರಾಜ್ಯ ಸರ್ಕಾರ ನಿನ್ನೆ ಸಿಎಂ ಆಗಿರುವಂತಹ ಬಿಎಸ್ ಯಡಿಯೂರಪ್ಪನವರು ಒಂದು ಘೋಷಣೆಯನ್ನು ಮಾಡುತ್ತಾರೆ ಜೂನ್ 7 ರವರೆಗೆ ಲಾಕ್ ಡೌನ್ ನ ವಿಸ್ತರಣೆ ಮಾಡಿರುವಂತದ್ದು ಆದರೆ ನಾವು ಎಲ್ಲ ಒಂದು ಕಡೆ ನೋಡಬಹುದು ಜನ ಯಾರು ಮನೆಯಲ್ಲಿ ಕೂರ್ತಾ ಇಲ್ಲ ಜನ ಒಂದೊಂದು ಕಾರಣ ಇಟ್ಟುಕೊಂಡು ರೋಡ್ ಗಿಳಿತಾ ಇದ್ದಾರೆ ಪೊಲೀಸ್ ಅವರ ಮಾತು ಕೂಡ ಇಲ್ಲಿ ಕೇಳ್ತಾ ಇಲ್ಲ ಹಾಗೆ ಇಲ್ಲಿ ಲಕ್ಷ್ಮಣ್ ನಾಯ್ಕ ಸರ್ ಕೂಡ ಇದ್ದಾರೆ ನಮ್ಮ ಜೊತೆ ಅವರು ಯಾವ ತರ ಅದಕ್ಕೆ ಆನ್ಸರ್ ಮಾಡ್ತಾರೆ ಬಂದು ಕೇಳ್ತಾ ಹೋಗೋಣ ಸರ್ ಈಗಾಗಲೇ ನಾವು ನೋಡ್ತಾ ಹೋಗಬಹುದು ಜನ ತುಂಬಾ ಜನ ಸುಮ್ಮನೆ ಸುಮ್ಮನೆ ರೋಡಿ ಗಳಿತಿರುವಂತದ್ದು ಹಲವಾರು ಕಾರಣಗಳನ್ನು ಕೊಡ್ತಾರೆ ನಾನು ಔಷಧಿ ತರಕ್ಕೆ ಹೋಗ್ತಾ ಇದೀನಿ ನಾನು ಸಾವಿಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ನೀವು ಯಾವ ತರ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀರಾ ಸರ್ ಈಗ ಯಾವುದೇ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಇಲಾಖೆ ಆಗಲಿ ಜನರ ಹಿತಕ್ಕಾಗಿ ನಾ ಕಾನೂನುಗಳನ್ನು ಮಾಡೋದು ಬಹಳ ಜನಕ್ಕೆ ತೊಂದರೆ ಆಗಬಾರದು ಆಸ್ಪಿಟಲ್ಗೆ ಹೋಗೋರಿಗೆ ಅಥವಾ ದಿನಸಿ ಸಾಮಾನುಗಳನ್ನು ತಗೊಳ್ಳಿಕ್ಕೆ ಸಾರ್ವಜನಿಕ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಸಡಲಿಕೆಗಳನ್ನು ಮಾಡಿದ್ದಾರೆ ಆದರೆ ಅದನ್ನು ಕೆಲವರು ದುರುಪಯೋಗ ತಗೊಳ್ತಾ ಇದ್ದಾರೆ ಅದನ್ನು ಯಾವ ರೀತಿ ನಾವು ಮಾಡಬಹುದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತಂದರೆ ಟ್ಯಾಬ್ಲೆಟ್ಸ್ ಅಂಗಡಿಯವರಿಗೆ ಒಂದು ಇದು ಮಾಡಿ ಎಲ್ಲಿ ಅವರು ಫೋನ್ ಮಾಡ್ತಾರೋ ಕೆಲವು ಬಾಯ್ಸ್ಗಳು ಇಟ್ಕೊಂಡು ಅವ್ರ ಮನೆಗಳಿಗೆ ಟ್ಯಾಬ್ಲೆಟ್ಸ್ಗಳನ್ನು ಕಳಿಸ್ಬೋದು ಸಪೋಸು ಎಲ್ಲಿ ತರಕಾರಿ ಬೇಕಿರುತ್ತೋ ಅದೇ ಲೈನಲ್ಲಿ ಹೋಗಿ ತರಕಾರಿನ ಅವ್ರಿಗೆ ಕೊಡುವಂಥ ವ್ಯವಸ್ಥೆನ ಮಾಡಬೇಕಾಗತ್ತೆ ರೇಷನ್ನು ಆಗಲಿ ಅಂಗಡಿ ಅವರಿಗೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅವರೇ ಹೋಗಿಬಿಟ್ಟು ಆ ಅಂಗಡಿ ಬಾಯ್ಸ್ಗಳಿಗೆ ಒಂದು ಏನೋ ಪಾಯ್ಸ್ ಕೊಟ್ಟು ಅವರೇ ಮನೆಗಳಿಗೆ ಹೋಗಿ ಹೋಗಿ ಇದನ್ನು ಡೆಲಿವರಿ ಕೊಡುವಂಥ ಒಂದು ಇದನ್ನು ಮಾಡ್ಬೋದು ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ಯಾರಿಗೆ ಹಾಸ್ಪಿಟ್ಲಿಗೆ ಹೋಗುವಂಥ ಇದಿದೆ ಅಂಥವ್ರದ್ದು ಪಕ್ಕಾ ಪಾಸ್ ಬರೀ ಚೀಟಿ ಗೀಟಿ ಅಂದರೆ ಎಲ್ಲ ಸುಳ್ಳು ಹೇಳ್ತಾರೆ ಎಲ್ಲರೂ ಒಂದು ಚೀಟಿ ಇಟ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತಾರೆ ಒಂದು 5-10 ಟ್ಯಾಬ್ಲೆಟ್ಸ್ ಇಟ್ಕೊಂಡಿರ್ತಾರೆ ಗಾಡಿಗೆ ನೋಡಿ ಟ್ಯಾಬ್ಲೆಟ್ಸ್ ತರಕ್ಕೆ ಹೋಗಿದ್ವಿ ಅಂತಂತಾರೆ ನಾವು ನಿಜವಾಗ್ಲೂ ಇರ್ಬೋದು ಅಂತೇಳಿ ನಾವು ಬಿಡಬೇಕಾಗತ್ತೆ ನಾವು ಕಠಿಣ ಮಾಡೋಕ್ಕಾಗಲ್ಲ ಆ ರೀತಿ ಏನಾದರೂ ಒಂದು ಇದು ಮಾಡಿದರೆ ಇನ್ನೊಂದು ಸ್ವಲ್ಪ ಬಿಗಿ ಆಗ್ಬೋದು ಸರ್ ಈಗ ಆಗ ನಾವು ನೋಡ್ತಾ ಹೋದರೆ ಇಲ್ಲ ಒಂದು ಕಡೆ ಲಾಠಿ ಚಾರ್ಜ್ ವಿಷಯಕ್ಕೆ ಬಂದಾಗ ಸರ್ಕಾರ ಕೂಡ ಆದೇಶ ಮಾಡುತ್ತೆ ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸ್ ಇಲಾಖೆಗೆ ಆಲ್ರೆಡಿ ಕೊಟ್ಟಿದ್ದೀವಿ ಅಂತ ಸುಮ್ಮನೆ ಹೊರಗಡೆ ಬಂದಾಗ ಲಾಠಿ ಚಾರ್ಜ್ ಕೂಡ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಲಾಠಿ ಚಾರ್ಜನ್ನು ನಾವು ಸುಮ್ಮನೆ ಬಂದರೆ ಹೊರಗೆ ಬಂದರೆ ಬಡಿಯೋಕ್ಕಾಗಲ್ಲ ಕೆಲವೊಂದು ಸಮಯದಲ್ಲಿ ಅವರು ನಮ್ಮ ಮೇಲೆ ಬಿದ್ದಾಗ ಅಥವಾ ನಮಗೆ ಫೋರ್ಸ್ ಆಗಿ ನಮಗೆ ಏನಾದರೂ ತೊಂದರೆ ಮಾಡಿದಾಗ ಅಥವಾ ನಮ್ಮ ಮೇಲೆ ಬಿದ್ದಾಗ ನಾವು ಮಿನಿಮಮ್ ಫೋರ್ಸ್ ಯೂಸ್ ಮಾಡಬೇಕಾಗತ್ತೆ ಕಾನೂನಲ್ಲಿರೋದನ್ನು ಆ ರೀತಿ ಸುಮ್ಮನೆ ಹೊರಗಡೆ ಬಂದವರಿಗೆಲ್ಲ ನಾವು ಲಾಠಿ ಚಾರ್ಜ್ ಮಾಡೋಕ್ಕೆ ಬರೋದಿಲ್ಲ ಅದು ಕಾನೂನಲ್ಲಿ ಇಲ್ಲ ಬಟ್ ಅವರು ಏನಾದರೂ ನಮ್ಮ ಜೊತೆಗೆ ವಾಗ್ವಾದಕ್ಕೆ ಬಿದ್ದು ನಮ್ಮ ಮೇಲೆ ಬಿದ್ದಾಗ ನಾವು ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಿ ಅದು ಸಪೋಸ್ ಅವರಿಗೆ ನಾವು ಕಳ್ಕೊಂಡು ಹೋಗೋದು ಅಥವಾ ಇದು ಅವರನ್ನು ದೂಕೊಂಡು ಹೋಗೋದು ಅಥವಾ ಅವ್ರ ಬಂಧನ ಮಾಡೋವಂಥ ಒಂದು ಕಾನೂನಿದೆ ಅದರಡಿಯಲ್ಲಿ ಕೆಲಸ ಮಾಡ್ತೀವಿ ಹೊರತು ನಾವು ಸುಮ್ಮನೆ ಯಾರಿಗನ್ನ ಲಾಠಿ ಮಾಡೋ ಹೊಡೆಯೋದು ಬಡಿಯೋದು ಮಾಡೋದಿಲ್ಲ ಅದು ಆ ರೀತಿ ಕಾನೂನಿಲ್ಲ ಆ ರೀತಿ ಮಾಡೋದಿಲ್ಲ ಮಿನಿಮಮ್ ಅವರು ನಮ್ಮ ಜೊತೆಗೆ ಸಹಕಾರ ಮಾಡಲಿಲ್ಲ ಮತ್ತೊಂದು ಮಾಡಲಿಲ್ಲ ಅಂದರೆ ಅವ್ರು ಬಂಧನ ಮಾಡ್ತೀವಿ ಮಿನಿಮಮ್ ಫೋರ್ಸನ್ನು ಸಮಯ ಬಂದಾಗ ಯೂಸ್ ಮಾಡ್ತೀವಿ ಓಕೆ ಸರ್ ಹಾಗಾದರೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಎಷ್ಟು ವೆಹಿಕಲ್ನ ಸೀಸ್ ಮಾಡಿರೋದು ಈಗ ಅಂತ ಸುಮಾರು ನಮ್ಮ ಭಾಗದಲ್ಲಿ ಸುಮಾರು ಒಂದು 350 ವೆಹಿಕಲ್ ಸೀಸ್ ಮಾಡಿದ್ದೀವಿ ಮತ್ತು ಆವಾಗವಾಗ ನಾವು ಕೋರ್ಟಿಂದ ಆದೇಶ ತಗೊಂಡು ಫೈನ್ ಕಟ್ಟಿ ಬಿಡ್ತಾ ಇದ್ದೀವಿ ಅದು ಸ್ವಲ್ಪ ಭಯ ಹುಟ್ಟಿದೆ ಆದಷ್ಟು ಕಡಿಮೆ ಆಗಿದೆ ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ ಆದರೂ ಕೆಲವರು ಬರ್ತಾರೆ ನಾವು 10 ಗಂಟೆವರೆಗೆ ಸಡಲಿಕೆ ಕೊಟ್ಟಿದ್ದೀವಿ ಆವಾಗ ಸಾಮಾನು ಗಿಮಾನು ತೊಗೊಂಡು ಹೋಗೋರು ಸ್ವಲ್ಪ ತಡವಾಗುತ್ತೆ ಅವೆಲ್ಲ ನೋಡ್ತೀವಿ ವಿಚಾರ ಮಾಡ್ತೀವಿ ನಿಜವಾದ ಅವ್ರಿಗೆ ಅವಶ್ಯಕತೆ ಇದೆ ಪಾಪ ಬಂದಿದ್ದಾರೆ ಅಂತಂದರೆ ನಾವು ಕಳಿಸ್ತಾ ಇದ್ದೀವಿ ಅಂಥವ್ರಿಗೆ ಇದು ಮಾಡ್ತಿಲ್ಲ ಸುಮ್ಮನೆ ಕಾಲಿಪಿಲ್ಲಿ ಸ್ವಲ್ಪ ಹುಡುಗರು ಯುವಕರು ಅಂತ ನಿಂತಾರೆ ಸುಮ್ಮನೆ ಜಾಲಿಗೆ ಬರೋ ತಿರುಗಾಡೋರಿಗೆ ಅಂತ ಗಾಡಿಗಳೆಲ್ಲ ಸೀಸ್ ಮಾಡ್ತಾ ಇದ್ದೀವಿ ಸರ್ ಈಗ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಾ ಸಾರ್ವಜನಿಕರಿಗೆ ಹೆಲ್ಪ್ ಆಗಬೇಕು ಅನ್ನೋ ಅನೇಕ ರೀತಿಯ ಕ್ರಮಗಳನ್ನ ಪೊಲೀಸ್ ಇಲಾಖೆ ತಗೊಳ್ತಾ ಇರೋದು ನಿಮ್ಮ ಸಿಬ್ಬಂದಿಗೆ ಒಂದು ಮನಪೂರ್ವಕವಾಗಿ ಏನು ಹೇಳ್ತೀರಾ ಸರ್ ನಮಗೆ ರಾಜ್ಯ ಸರ್ಕಾರ ಏನು ನಮಗೆ ಏನು ಆದೇಶಗಳನ್ನು ಮಾಡುತ್ತೆ ಅಥವಾ ನಮ್ಮ ಇಲಾಖೆ ಏನು ಆದೇಶಗಳನ್ನು ಮಾಡುತ್ತೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ನಿಜವಾಗಲೂ ನಮ್ಮ ಇಲಾಖೆಯಲ್ಲಿ ಹೀರೋಗಳೇ ಪೊಲೀಸರು ನಮ್ಮ ಕಾನ್ಸ್ಟೇಬಲು ನಮ್ಮ ಸಿಬ್ಬಂದಿಗಳು ಯಾರಿಗೂ ಯಾವ ಕರೋನಾ ಯಾವ ಇದಕ್ಕೂ ಜಗ್ದಂಗೆ ಯಾವ ಇದಕ್ಕೂ ಜಗ್ದಂಗೆ ಧೈರ್ಯವಾಗಿ ನಿಂತು ಅವರು ಕೆಲಸನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾವು ಅವರಿಗೆ ನಮ್ಮ ಸಿಬ್ಬಂದಿಗಳಿಗೆ ಆಭಾರಿಗಳು ಹಾಗೆ ನಮ್ಮ ಮೇಲಧಿಕಾರಿಗಳಿಗೂ ನಾವು ಆಭಾರಿಗಳು ನಮಗೆಲ್ಲ ಎಂಕರೇಜು ಅಥವಾ ನಮಗೇನು ಅವಶ್ಯಕತೆ ಇದೆ ಆರೋಗ್ಯದ ಬಗ್ಗೆ ಎಲ್ಲದನ್ನು ಒದಗಿಸ್ತಾ ಇದ್ದಾರೆ ಮೊನ್ನೆ ನಮ್ಮ ಕಮಿಷನರ್ ಸಾಹೇಬರು ಎಲ್ಲ ಕೋವಿಡ್ ಪೇಷೆಂಟ್ಗಳಿಗೆ ಎಲ್ಲರಿಗೂ ಪ್ಯಾಕೆಟ್ ಅನ್ನು ಕಳಿಸಿದ್ರು ಸಾಹೇಬರು ಇಷ್ಟು ಕೇರ್ ತೊಗೊಳ್ತಾರೆ ಯಾವ ರಾಜ್ಯ ಸರ್ಕಾರದಲ್ಲಿ ಯಾವ ಸ್ಟೇಟಲ್ಲಿನೂ ಇಷ್ಟು ಕೇರ್ ತೊಗೊಳ್ತಾರೋ ಇಲ್ಲ ಗೊತ್ತಿಲ್ಲ ಬೆಂಗಳೂರು ಸಿಟಿಯಲ್ಲಿ ಮಾತ್ರ ನಮ್ಮ ಮೇಲಧಿಕಾರಿಗಳು ಅಷ್ಟೇ ಕೇರ್ ತೊಗೊಳ್ತಿದ್ದಾರೆ ನಾವು ಸಿಬ್ಬಂದಿನ ಅಷ್ಟೇ ಕೇರ್ ತೊಗೊಳ್ತೀವಿ ನಮ್ಮ ಸಿಬ್ಬಂದಿಗಳು ಅಷ್ಟೇ ಧೈರ್ಯವಾಗಿ ಭಾಳ ಚೆನ್ನಾಗಿ ಎಲ್ಲರೂ ಕೆಲಸ ಮಾಡ್ತವ್ರೆ ಸರ್ ಈಗಾಗಲೇ ನಾವು ನೋಡ್ತಾ ಹೋಗೋದಾದರೆ ತುಂಬ ಜನಕ್ಕೆ ಪೊಲೀಸ್ ಪೇದೆಗಳಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು ಅವರಿಗೆ ಹೇಗೆ ಆತ್ಮಸ್ಥೈರ್ಯ ತುಂಬ್ತಾ ಇದ್ದೀರಾ ಅಂತ ಅವರು ಒಬ್ಬರು ಚೆನ್ನಾಗಾಗಿ ಬರ್ತಾರೆ ಕೊರೋನಾ ಬಂದು ಅವ್ರು ನೋಡಿ ಅವರು ಧೈರ್ಯ ತೊಗೊಳ್ತಾರೆ ಅವರು ಅವ್ರಿಗೆ ಧೈರ್ಯ ಹೇಳ್ತವ್ರೆ ಏನಾಗೋದಿಲ್ಲ ಈ ರೀತಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತೇಳಿ ಹಿಂಗಾಗ್ಬಿಟ್ಟು ಒಬ್ಬರು ನೋಡಿ ಲಾಸ್ಟ್ ಟೈಮು ಫಸ್ಟ್ ಟೈಮ್ ಕರೋನಾ ಬಂದಾಗಲೂ ಸುಮಾರು ಜನಕ್ಕೆ 30% ಜನಕ್ಕೆ ಬಂದೋಗಿತ್ತು ಆ ಒಂದು ಧೈರ್ಯ ಇದೆ ಆ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದು ಫಿಸಿಕಲಿ ಮೆಂಟಲಿ ಬಂದುಬಿಡುತ್ತೆ ನಮಗೆ
ಎಂತ ಸಂದರ್ಭದಲ್ಲಿನೂ ಅಲ್ಲಿ ಯಾರು ಸಾಯ್ತಾ ಇದ್ದಾರೆ ಅಲ್ಲಿ ಹೋಗಬೇಕು ಅಂದ್ರೆ ಅಲ್ಲಿ ಅಲ್ಲಿ ನಾವು ನಮ್ಮ ಜೀವ ಕೊಟ್ಟಾದರೂ ಅವರನ್ನು ಬದುಕಬೇಕಾಗುತ್ತೆ ಅಂತ ಒಂದು ಸಂದರ್ಭಗಳಲ್ಲೆಲ್ಲ ಫೇಸ್ ಮಾಡಿರ್ತಾರಲ್ಲ ನಮ್ಮರಿ ಏನು ಅನ್ಸೋದಿಲ್ಲ ಇಂತ 10 ಟೈಪ್ ಕರೋನಾ ಬಂದ್ರೂ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರು ಕೆಲಸ ಮಾಡ್ತಾರೆ ನಮ್ಮ ಪ್ರಾಣನ ಅರ್ಪಣೆ ಇಟ್ಟಾದರೂ ನಾವು ಜನರ ಸಾರ್ವಜನಿಕರ ಪ್ರಾಣನ ಉಳಿಸಕ್ಕೆ ನಾವು ಶತಪ್ರಯತ್ನ ಮಾಡ್ತೀವಿ ಅಂತ ಒಂದು ಮನಸು ಅಂತ ಒಂದು ಭಾವನೆ ಅಂತ ಒಂದು ಧೈರ್ಯ ಇರೋ ಸಿಬ್ಬಂದಿಗಳು ನಮ್ಮ ಇಲಾಖೆಯಲ್ಲಿ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ ಈಗ ಸುಮ್ಮನೆ ಹೊರಗೆ ಬರೋರಿಗೆ ನಿಮ್ಮ ಕಡೆಯಿಂದ ನಿಮ್ಮ ಇಲಾಖೆ ಕಡೆಯಿಂದ ಯಾವ ತರ ಒಂದು ಉತ್ತರವನ್ನ ಹೇಳ್ತೀರಾ ಅಂತ ನಾವು ಸ್ವಲ್ಪ ಕಠಿಣವಾಗಿ ಅಂತವರಿಗೆ ನಮಗೆ ನಿಜವಾಗ್ಲೂ ಇವರು ಸುಮ್ಮನೆ ಬಂದಾರ ಅಂತ ಕಠಿಣವಾಗಿ ಒಂದು ಸ್ವಲ್ಪ ಮಾತಾಡಿ ಹೇಳ್ತೀವಿ ಸ್ವಲ್ಪ ಶಬ್ದಗಳಲ್ಲಿ ಹಾಗೆ ಅವರು ಗಾಡಿಗಳನ್ನು ಸೀಸ್ ಮಾಡ್ತೀವಿ ಅವರಿಗೆ ಅದೇ ಮನವರಿಕೆ ಆಗುತ್ತೆ ಅವರು 7 ದಿನ ನಮ್ಮ ಹತ್ರ ಗಾಡಿ ಇರುತ್ತೆ ಕೋರ್ಟಿಂದ ಆರ್ಡರ್ ಬಂದು ಫೈನ್ ಕಟ್ಟಿ ಬಿಡಿಸ್ಕೊಳ್ಳೋದು ಅದೇ ಅವರಿಗೆ ಶಿಕ್ಷೆ ಆಗುತ್ತೆ ಮತ್ತೆ ಅವರು ಒಂದು 10 20 ಜನಕ್ಕೆ ಹೇಳ್ತಾರೆ 100 ಜನ ಗೊತ್ತಾಗುತ್ತೆ ಅವರಿಗೂ ಅವರು ಅವಶ್ಯಕವಾಗಿ ಬರೋದಿಲ್ಲ ಆದಷ್ಟು ಒಂದು 90% ಕಂಟ್ರೋಲ್ ಇದೆ ಒಂದು 10% ಅಡ್ಡಾಡ್ತಾರೆ ಒಂದು ಅದರಾಗ ಒಂದು ಇನ್ನೊಂದು 5% ಅಥವಾ 10% ಕಂಟ್ರೋಲ್ ಮಾಡಿದರೆ ಚೆನ್ನಾಗಿರುತ್ತೆ ಮಾಡೋಣ ಅಂತ ನಾನು ಹೇಳ್ಕೊಳ್ಳೋದು ಎಷ್ಟು ನೋಡಿದ್ರಲ್ಲ ಪೊಲೀಸ್ ಅಧಿಕಾರಿಗಳ ಮಾತನ್ನು ಸುಮ್ಮ ಸುಮ್ಮನೆ ಯಾರು ಹೊರಗಡೆ ಬರಬೇಡಿ ಕೊರೋನಾ ಕೂಡ ಎಲ್ಲೆಡೆ ಸ್ಪ್ರೆಡ್ ಆಗ್ತಾ ಇದೆ ನೀವು ಕೂಡ ಮನೆಯಲ್ಲೇ ಇರಿ ಏನಾದರೂ ಹೊರಗಡೆ ತರಕಾರಿ ಅಥವಾ ಹಣ್ಣು ತರಲು ಬಂದಾಗ ನೀವು ಮಾಸ್ಕನ್ನು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ವಿಜಯ್ ಜೊತೆ ರವಿ ಒನ್ ಪ್ಲಸ್ ನ್ಯೂಸ್ ಬೆಂಗಳೂರು